ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗಸೌಧ ಬೆಂಗಳೂರು ಇವರಿಂದ ಹೊಸ ಅಧಿಸೂಚನೆ ಬಂದಿದೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಕರ್ನಾಟಕ ಲೋಕಸೇವಾ ಆಯೋಗದವರು ಯಾವುದಕ್ಕೆ ಅಧಿಸೂಚನೆ ಹೊರಡಿಸಿದಾರಪ್ಪ ಅಂದರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕಾಲಿರುವ ಸಹಾಯಕ ಅಭಿಯಂತರರು ಅಂದರೆ ಇಂಜಿನಿಯರಿಂಗ್ ಗ್ರೇಡ್ ಒನ್ ಹುದ್ದೆಗೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ನೋಡಿರಿ ಈ ನೋಟಿಫಿಕೇಶನ್ ಬಂದು ಯಾರಿಗಂದರೆ ಇಂಜಿನಿಯರ್ಸ್ಗೆ ಅದು ಎಲ್ಲಿದೆ ಅಂದರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಯಾವುದೆಯಪ್ಪ ಅಂದರೆ ಸಹಾಯಕ ಅಭಿಯಂತರರು ಗ್ರೇಡ್ ಒನ್ ಅಂದರೆ ಉಳಿಕೆ ಮೂಲ ವೃಂದದಿಂದ ನೂರ ಇಪ್ಪತ್ತೊಂಬತ್ತು ಹುದ್ದೆ ಇದ್ದಾವೆ ಆಮೇಲೆ ಹೈಕೈ ವೃಂದದಿಂದ ಅಂದರೆ ಕಲ್ಯಾಣ ಕರ್ನಾಟಕ ವೃಂದದಿಂದ ಐವತ್ತೊಂಬತ್ತು ಹುದ್ದೆ ಇದೆ ಟೋಟಲ್ ಆಗಿ ನೂರ ಎಂಬತ್ತೆಂಟು ಹುದ್ದೆಗಳಿವೆ ಅದೇ ಥರನಾಗಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವಾಗಿದೆಯಪ್ಪ ಅಂದರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇಪ್ಪತ್ತೆಂಟನೇ ಫೆಬ್ರವರಿಗೆ ಸ್ಟಾರ್ಟ್ ಆಗಿ ಮೂವತ್ತನೇ ಮಾರ್ಚ್ಗೆ ಎಂಡಾಗುತ್ತೆ ಅದೇ ಥರನಾಗಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ನೆಕ್ಸ್ಟ್ ನೋಡಿರಿ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ ಸಹಿ ವಯೋಮಿತಿ ವಿದ್ಯಾರ್ಹತೆ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ ಶುಲ್ಕವನ್ನು ಪಾವತಿಸದೆ ಹಾಗಲೇ ಹಾಗೂ ದಾಖಲೆಗಳನ್ನು ಭಾವಚಿತ್ರ ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಶುಲ್ಕವನ್ನು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗಿರುವ ಅರ್ಜಿಗಳನ್ನು ಇಲ್ಲಿಯೂ ಸಹ ಸಲ್ಲಿಸಬಹುದಾಗಿದೆ ಸೊ ನೋಡ್ರಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕನೇ ಹಾಕಬೇಕಾಗುತ್ತೆ ಅಲೈನ್ ಸಬ್ಮಿಷನ್ ಮಾಡಬೇಕಾಗತ್ತಪ್ಪ ಅಂದರೆ ನಿಮ್ಮದು ಭಾವಚಿತ್ರ ಸಹಿ ವಯೋಮಿತಿ ವಿದ್ಯಾರ್ಹತೆಯನ್ನು ನೀಡಬೇಕಾಗುತ್ತೆ ಜೊತೆಗೆ ನೀವು ಒಂದ್ಸರಿ ಅಪ್ಲಿಕೇಶನ್ ಇವನ್ನೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ನೀವು ಪೇಮೆಂಟ್ ಯಾವ ಥರ ಮಾಡ್ಬೋದು ಅಂದರೆ ನೆಟ್ ಬ್ಯಾಂಕಿಂಗ್ ಮೂಲಕ ಆದರೂ ಮಾಡ್ಬೋದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ಆದರೂ ನೀವು ಶುಲ್ಕವನ್ನು ಪಾವಿಸುತ್ತೆ ಪಾವಿಸ್ಬೋದಾಗಿದೆ ಸೊ ನೋಡಿರಿ ಯಾರು ಶುಲ್ಕವನ್ನು ಪಾವತಿಸಲಲ್ಲ ಅಂಥವ್ರ ಅರ್ಜಿಯನ್ನು ಅವರು ತಿರಸ್ಕರಿಸ್ತಾರೆ ಇನ್ ಕೇಸ್ ನೀವೇನಾದರೂ ಫೋಟೋ ಅಥವಾ ಸಹಿ ಅಥವಾ ಮತ್ತದೇ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಲಿಲ್ಲ ಅಂದರೆ ಅಂಥವ್ರ ಅರ್ಜಿಯನ್ನು ಕೂಡ ಅವ್ರು ಏನಂದರೆ ತಿರಸ್ಕಾರ ಮಾಡ್ತಾರೆ ಸೊ ನೋಡ್ರಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಮೂರು ಹಂತಗಳಿವೆ ಯಾವ್ಯಾವ ಇದೆಯಪ್ಪ ಅಂದರೆ ಮೊದಲನೇ ಹಂತದಲ್ಲಿ ನೀವು ಪ್ರೊಫೈಲ್ ಕ್ರಿಯೇಷನ್ ಮಾಡಬೇಕು ಅಪ್ಡೇಷನ್ ಮಾಡಬೇಕು ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಷನು ಮೂರನೇ ಹಂತ ಬಂದ್ಬಿಟ್ಟು ಪಿ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಸೊ ನೋಡಿರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮೂರು ಹಂತಗಳಿವೆ ಫಸ್ಟ್ ಪ್ರೊಫೈಲ್ ಕ್ರಿಯೇಷನ್ ಆರ್ ಅಪ್ಡೇಷನ್ ಅಂತ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಸಬ್ಮಿಷನ್ ಥರ್ಡ್ ಒನ್ ಬಂದ್ಬಿಟ್ಟು ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಅಂತ ಸೊ ಇಲ್ಲಿ ನೋಡ್ರಿ ಅರ್ಜಿ ಸಲ್ಲಿಸೋಕೆ ಅವರೊಂದಿಷ್ಟು ಇದು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಅಬ್ ಅರ್ಜಿ ಸಲ್ಲಿಸೋಕೆ ಅವರೊಂದಿಷ್ಟು ಸೂಚನೆಗಳು ಕೊಟ್ಟಿದ್ದಾರೆ ಈ ಸೂಚನೆಗಳನ್ನು ಓದ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ರಿ ನೆಕ್ಸ್ಟ್ ನೋಡ್ರಿ ಶುಲ್ಕ ಎಷ್ಟಿದೆ ಅಂದರೆ ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಆರುನೂರು ರೂಪಾಯಿ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮ್ಮ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಮುನ್ನೂರು ರೂಪಾಯಿ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಲ್ಲಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಐವತ್ತು ರೂಪಾಯಿ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ಥರನಾದಂಥ ಶುಲ್ಕ ಇರಲ್ಲ ನೆಕ್ಸ್ಟ್ ನೋಡಿರಿ ವಿಶೇಷ ಸೂಚನೆ ಕೂಡ ಕೊಟ್ಟಿದ್ದಾರೆ ಏನಂದರೆ ರು ಮೂವತ್ತೈದರ ಪ್ರಕ್ರಿಯೆ ಶುಲ್ಕ ಪ್ರೊಸೆಸಿಂಗ್ ಫೀಸನ್ನು ಎಲ್ಲ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಸೇರಿದಂತೆ ಕಡ್ಡಾಯವಾಗಿ ಪಾವತಿಸಕ್ಕದ್ದು ಸೊ ಏನಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಜೊತೆಗೆ ಒಂದು ಮೂವತ್ತೈದು ರೂಪಾಯಿದು ಪ್ರೊಸೆಸಿಂಗ್ ಫೀಸ್ ಇರುತ್ತೆ ನೀವು ಯಾವುದೇ ವರ್ಗ ಆಗಿದ್ರು ಎಲ್ಲರೂ ಕೂಡ ಇದನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು ನೆಕ್ಸ್ಟ್ ನೋಡಿರಿ ಅರ್ಹತಾ ಷರತ್ತುಗಳಿವೆ ಏನಂದರೆ ಭಾರತೀಯ ನಾಗರಿಕನಾಗಿರಬೇಕು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಪಂದಿ ಪತ್ನಿಯನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆ ಆಗಿರುವ ಮಹಿಳಾ ಅಭ್ಯರ್ಥಿಯನ್ನು ಸರ್ಕಾರದ ಪುನರ್ನಾಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯ ದಕ್ಷ ನಿರ್ವಹಣೆಗೆ ಆತಂಕ ಉಂಟು ಮಾಡುವ ಯಾವುದೇ ಸಂದರ್ಭ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು ದೈಹಿಕ ಅನರ್ಹರಾಗಿದ್ದರೆದ್ದಾಗಿ ವೈದಿಕ ಮಂಡ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸಿದ ಪೂರ್ಣ ವಿವೇಚನ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆ ಯಾವುದೇ ವಿಧದಲ್ಲೂ ಈ ನಿಯಮಗಳನ್ನು ಮೂಲಕ ಸೀಮಿತವಾಗಿರುವುದಿಲ್ಲ ನೆಕ್ಸ್ಟ್ ನೋಡಿರಿ ನೇಮಕಾತಿ ವಿಧಾನ ಯಾವ ಥರ ಇರುತ್ತಪ್ಪ ಅಂದರೆ ಫಸ್ಟ್ ನಿಮಗೊಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಅದಾದಮೇಲೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ ಸೊ ನೋಡಿರಿ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಮೂರು ಹಂತದಲ್ಲಿ ನಡೆಸ್ತಾರೆ ಫಸ್ಟ್ ನಿಮಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಮಾ ಬರಬೇಕು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ರಿಟರ್ನ್ ಎಕ್ಸಾಮಿನೇಷನ್ನ ಬರೀಬೇಕು ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ ನೆಕ್ಸ್ಟ್ ಏನು ಇರುತ್ತೆ ಅಂದರೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಸೊ ನೋಡ್ರಿ ಅದನ್ನೇ ನೇಮಕಾತಿ ವಿಧಾನದಲ್ಲಿ ಕೊಟ್ಟಿದ್ದಾರೆ ಸೊ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ಅಂದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಉಪನಿಯಮ ಏಳರಲ್ಲಿ ನಿರ್ದಿಷ್ಟ ಪಡಿಸಲಾದಂತೆ ಯಾರು ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಪಡೆಯದ ಹೊರತು ಆಯ್ಕೆಗೆ ಅರ್ಹರಾಗತಕ್ಕದ್ದಲ್ಲ ಈ ಪರೀಕ್ಷೆಯು ಗರಿಷ್ಠ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರತಕ್ಕದ್ದು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಈ ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮರಣದಂಡನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗಿರುತ್ತದೆ ಸೊ ನೋಡಿರಿ ಇದನ್ನು ಎಲ್ಲರೂ ಬರೀಲೇಬೇಕು ಆಮೇಲೆ ಈ ಪರೀಕ್ಷೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ನೂರೈವತ್ತು ಮಾರ್ಕ್ಸ್ ಇರುತ್ತೆ ಸೊ ಇದರಲ್ಲಿ ನೀವು ಕನಿಷ್ಠ ಐವತ್ತು ಮಾರ್ಕ್ಸ್ನ ತೆಗೆದುಕೊಳ್ಬೇಕು ಇದರಲ್ಲಿ ಯಾರು ಕ್ವಾಲಿಫೈ ಆಗಲ್ಲ ಅವ್ರಿಗೆ ಯಾವುದೇ ಥರನಾದಂಥ ಮುಂದಿನ ರಿಕ್ರೂಟ್ಮೆಂಟ್ ಇರೋಲ್ಲ ಸೊ ಇದು ಏನಪ್ಪ ಅಂದರೆ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಈ ಪೇಪರ್ ನೀವು ಪಾಸ್ ಆದರೆ ಮಾತ್ರ ನೆಕ್ಸ್ಟ್ ಎಕ್ಸಾಮಿನೇಷನ್ ಅಥವಾ ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಏನಿದೆ ಅಂದರೆ ಪರೀಕ್ಷೆಯು ತಲಾ ಎರಡು ನೂರು ಅಂಕಗಳ ಎರಡು ಲಿಖಿತ ಪತ್ರಿಕೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕದ ಸ್ವರೂಪವಾಗಿದ್ದು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನು ಕೊಡಿತಲಾಗಿಸುತ್ತದೆ ಸೊ ರಿಟರ್ನ್ ಎಕ್ಸಾಮಿನೇಷನ್ ಅಂದರೆ ಎರಡು ಪೇಪರ್ ಇರುತ್ತಿಲ್ಲ ನಿಮಗೆ ಫಸ್ಟ್ ಪೇಪರ್ ಬಂದುಬಿಟ್ಟು ಜನರಲ್ ಪೇಪರ್ ಅಂತ ಇರುತ್ತೆ ಸೆಕೆಂಡ್ ಪೇಪರ್ ಬಂದುಬಿಟ್ಟು ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ ಸೊ ನಿಮಗೆ ಅಂಕಗಳು ಎಷ್ಟಿರುತ್ತಪ್ಪ ಅಂದರೆ ಎರಡು ಪೇಪರಿಗೆ ಎರಡು ನೂರು ಮಾರ್ಕ್ಸ್ ಇರುತ್ತೆ ಇಲ್ಲಿ ಜನರಲ್ ಪೇಪರಿಗೆ ನಿಮಗೆ ಒಂದೂವರೆ ಗಂಟೆ ಟೈಮ್ ಇದ್ದರೆ ನಿರ್ದಿಷ್ಟ ಪೇಪರಿಗೆ ನಿಮಗೆ ಎರಡು ಗಂಟೆ ಟೈಮ್ ಇರುತ್ತೆ ಆಮೇಲೆ ಈ ಪೇಪರ್ಸ್ ಏನಿರುತ್ತೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿ ಅಂದರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸೊ ನೋಡಿರಿ ನೀವೇನಾದರೂ ಪ್ರತಿಯೊಂದು ತಪ್ಪು ಉತ್ತರ ಕೊಟ್ಟರೆ ನಿಮಗೆ ಎಷ್ಟು ಮಾರ್ಕ್ಸ್ ಕಡಿತಾರೆ ಅಂದರೆ ಒನ್ ಫೋರ್ತ್ ಆಫ್ ದ ಮಾರ್ಕ್ಸ್ನ ಕೊಡ್ತಾರೆ ಕಟ್ ಮಾಡ್ತಾರೆ ಅಂದರೆ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ಕೊಟ್ಟಿದ್ರೆ ಅದ್ರದ್ದು ಒನ್ ಫೋರ್ತ್ ಅಂದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಕನ್ನಡ ಭಾಷಾ ಪರೀಕ್ಷೆ ಅಥವಾ ಪರ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗ ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆ ಬಾ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪೃಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡಿ ಅರ್ಥೈಸಿಕೊಳ್ಳುವುದು ಸೊ ನೋಡ್ರಿ ಅವರೇನಂದರೆ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರೇ ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸ್ತಾರೆ ಆಮೇಲೆ ನಿಮಗೆ ಎರಡು ಪೇ ಪೇಪರಲ್ಲಿ ಎರಡು ಲ್ಯಾಂಗ್ವೇಜ್ ಇರುತ್ತೆ ಒಂದು ಕನ್ನಡ ಮತ್ತು ಇನ್ನೊಂದು ಇಂಗ್ಲೀಷ್ ನಿಮ್ಗೇನಾದರೂ ಕನ್ನಡದಲ್ಲಿ ಡೌಟ್ ಇದ್ದರೆ ನೀವು ಇಂಗ್ಲೀಷ್ ನೋಡಿಕೊಂಡು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಮೂಲ ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ಇಲ್ಲೇನಿದಪ್ಪ ಅಂದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಉಪನಿಯಮ ಒಂಬತ್ತು ಒಂದರಂತೆ ಮೂಲ ದಾಖಲೆಗಳ ಪರಿಶೀಲನೆ ಅಥವಾ ಸಂದರ್ಶನ ದಿನಾಂಕ ನಿಗದಿಪಡಿಸಿದಾಗ ಒಂದು ಅನುಪಾತ ಮೂರು ಅನುಪಾತದ ಅರ್ಹತಾ ಪಟ್ಟಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು ಅರ್ಹ ಅಭ್ಯರ್ಥಿಗಳಿಂದ ಸಂದರ್ಶನ ಸೂಚನಾ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ರವಾನಿಸಲಾಗುವುದು ಅಭ್ಯರ್ಥಿಗಳು ನಿಗದಿತ ದಿನಾಂಕ ಸಮಯಕ್ಕೆ ಮೂಲ ದಾಖಲೆ ಪರಿಶೀಲನೆಗೆ ಸಂದರ್ಶನಕ್ಕೆ ಸ್ವಂತ ವೆಚ್ಚದಲ್ಲಿ ಆಯೋಗದ ಕಚೇರಿಯಲ್ಲಿ ಹಾಜರಾಗತಕ್ಕದ್ದು ಸೊ ನೋಡಿರಿ ಅವ್ರೇನು ಮಾಡ್ತಾರೆ ಅಂದರೆ ನೀವು ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ ಒನ್ ಇಸ್ ಟು ತ್ರೀಯಲ್ಲಿ ನಿಮಗೆ ಇಂಟ್ರವ್ಯೂ ಕರೀತಾರೆ ಇಂಟರ್ವ್ಯೂಗೆ ಏನಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಕಾಲೆಟ್ರನ್ನ ಸ್ಪೀಡ್ ಪೋಸ್ಟ್ ಮೂಲಕನೇ ಕಳಿಸ್ತಾರೆ ಸೊ ನೀವು ಸ್ಪೀಡ್ ಪೋಸ್ಟ್ ಮೂಲಕ ಬಂದ ತಕ್ಷಣ ಯಾವ ಡೇಟು ಯಾವ ಟೈಮಿಗೆ ಕೊಟ್ಟಿರ್ತಾರಲ್ಲ ಆ ಟೈಮಿಗೆ ನೀವು ಕೆ ಪಿ ಎಸ್ ಸಿ ಕಮಿಷನ್ ಮುಂದೆ ಹಾಜರಾಗಬೇಕು ಆಮೇಲೆ ಇಂಟರ್ವ್ಯೂಗೆ ನಿಮ್ಮ ಸ್ವಂತ ಖರ್ಚಲ್ಲೇ ಬರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಸಂದರ್ಶನಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಸಂದರ್ಶನಕ್ಕೆ ಗರಿಷ್ಠ ಐವತ್ತು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಶ ಅದರಲ್ಲಿ ನೀವು ಗರಿಷ್ಠ ಐವತ್ತು ಮಾರ್ಕ್ಸ್ ಇರುತ್ತೆ ಕನಿಷ್ಠ ಎಷ್ಟು ತೊಗೋಬೇಕಂದರೆ ಶೇಕಡ ಐದರಷ್ಟು ನೀವು ತೊಗೋಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಸಂದರ್ಶನ ನಡೆಸುವ ಉದ್ದೇಶ ಎಂದರೆ ಅಭ್ಯರ್ಥಿಗಳು ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ ವ್ಯಕ್ತಿತ್ವ ಸಂಬಂಧಿತ ವಿಷಯದಲ್ಲಿ ವ್ಯಕ್ತಪಡಿಸಿದ ಸಾಮರ್ಥ್ಯತೆ ಸೂಕ್ಷ್ಮತೆ ಮತ್ತು ಕರ್ತವ್ಯ ಶಕ್ತಿ ಸಾಮಾನ್ಯ ಜ್ಞಾನ ವಿಷಯದಲ್ಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು ನಿರ್ಧರಿಸಲಾಗುತ್ತದೆ ಸೊ ನೋಡಿ ನಿಮಗೆ ಇಂಟ್ರ್ಯೂ ಅಲ್ಲಿ ಏನೇನು ಕಳಿಸ್ತಾರೆ ಅಂದರೆ ನಿಮ್ಮ ಅರ್ಹತೆ ಟೆಸ್ಟ್ ಮಾಡ್ತಾರೆ ಆಮೇಲೆ ವ್ಯಕ್ತಿತ್ವ ಸಂಬಂಧಿತ ವಿಷಯದಲ್ಲಿ ನಿಮಗೆ ಯಾವ ಥರ ಸಾಮರ್ಥ್ಯ ಇದೆ ಅಂತ ಟೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಸೂಕ್ಷ್ಮತೆ ಮತ್ತು ಕರ್ತವ್ಯ ಶಕ್ತಿ ಆಮೇಲೆ ಸಾಮಾನ್ಯ ಧ್ಯಾನ ಹಾಗೂ ವಿಷಯದಲ್ಲಿನ ಪರಿಜ್ಞಾನವನ್ನು ನಿಮಗೆ ಇಂಟ್ರ್ಯೂ ಅಲ್ಲಿ ಕೇಳ್ತಾರೆ ನೆಕ್ಸ್ಟ್ ಏನಂದರೆ ನಿಮಗೆ ಯಾವ ವಿದ್ಯಾರ್ಥಿ ಇದ್ದರೆ ಈ ಹುದ್ದೆಗೆ ಎಲಿಜಿಬಲ್ ಆಗ್ತಿರಂದರೆ ನೀವು ಬಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎನ್ ಇಂಜಿನಿಯರ್ ಆಗಿರಬೇಕು ಸೊ ನೋಡಿರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ಎಜುಕೇಷನಲ್ ಎಲಿಜಿಬಿಲಿಟಿ ಸೊ ನೀವು ಬಿ ಪದವೀಧರರಾಗಿರಬೇಕು ಅದು ಕೂಡ ಯಾವ ಬ್ರಾಂಚಲ್ಲಿ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಬಿ ಇ ಪದವಿಯನ್ನು ಪಡೆದಿರಬೇಕು ಸೊ ನಿಮಗಿಲ್ಲಿ ಪ್ರತಿ ತಿಂಗಳು ಎಷ್ಟು ವೇತನ ಕೊಡ್ತಾರಪ್ಪ ಅಂದರೆ ನಲ್ವತ್ತ್ಮೂರು ಸಾವಿರದ ಒನ್ನೂರು ರೂಪಾಯಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರವರೆಗೂ ನಿಮ್ಗೆ ಏನಂದರೆ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಅದೇ ಥರನಾಗಿ ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ನಿಮಗೆ ಕನಿಷ್ಠ ವಯೋಮಿತಿ ಎಷ್ಟಿರಬೇಕಂದ್ರೆ ಹದಿನೆಂಟು ವರ್ಷಗಳಿರಬೇಕಾಗತ್ತೆ ಅದೇ ಥರನಾಗಿ ಗರಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ ಮೂವತ್ತೈದು ಇರಬೇಕಾಗುತ್ತೆ ಇನ್ ಕೇಸ್ ನೀವೇನಾದರೂ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ವಯೋಮಿತಿ ಬಂದು ಮೂವತ್ತೆಂಟು ವರ್ಷಗಳು ಅದೇ ಥರನಾಗಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಗರಿಷ್ಠ ನಲವತ್ತು ವರ್ಷಗಳು ಸೊ ಇದೇನಪ್ಪ ಅಂದರೆ ಕೆ ಪಿ ಎಸ್ ಸಿ ಅವರು ನಿಗದಿಪಡಿಸಿರುವಂಥ ಅಂದರೆ ಹೊಸ ಅಧಿಸೂಚನೆ ಇದು ಹೊಸ ಅಧಿಸೂಚನೆ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿರ್ತೀವಿ ಅಂದರೆ ಈ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಕಂಪ್ಲೀಟ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ ನೆಕ್ಸ್ಟ್ ಇನ್ನೊಂದು ಉದ್ಯೋಗವಾರ್ತೆ ವಿಡಿಯೋದಲ್ಲಿ ಉದ್ಯೋಗ ಉದ್ಯೋಗವಾರ್ತನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು